ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ತಾಲವೂನೀ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋ ಪ್ರಜೇ ಮೇಳವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಜೈ ಜಯ ರಾಮಕೃಷ್ಣ ಹರಿ ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಸಂಪುಟ 17 ಸಾತ ಸ್ವರೂಪದರಿ ಆಮ್ಹಿ ದಾವಾವೇ ತರಿ ಆಧಿ ದೇಖಾವಯ ಸಾಮರ್ಥ್ಯ ಕೀ ದ್ಯಾವೇ ಪರಿ ಬೋಲತ ಪ್ರೇಮ ಭಾವೇ ಧಸಾಳಗೇಲೋ. ನಾವು ತೋರಿಸಬೇಕಿದ್ದರೆ ನಿನಗೆ ವಿಶ್ವರೂಪ ಸರಿಯಾಗಿ ಮೊದಲು ಸಾಮರ್ಥ್ಯ ಕೊಡಬೇಕು ನಿನಗೆ ನೋಡುವುದಕ್ಕಾಗಿ. ಆದರೆ ಪ್ರೇಮದಿಂದ ಮಾತನಾಡುತ್ತಿರಲಾಗಿ ಅದನ್ನೇ ಮರೆತು ಬಿಟ್ಟೆನು. ಅರ್ಜುನ, ನಾನು ನಿನಗೆ ನಿಜವಾಗಿ ವಿಶ್ವರೂಪವನ್ನು ಸರಿಯಾಗಿ ತೋರಿಸಬೇಕಿದ್ದರೆ ಮೊದಲು ನಾನು ನಿನಗೆ ಅದನ್ನು ನೋಡುವುದಕ್ಕಾಗಿ ಸಾಮರ್ಥ್ಯ ಕೊಡಬೇಕಾಗಿತ್ತು. ಆದರೆ ನಾನು ನಿನ್ನೊಂದಿಗೆ ಪ್ರೇಮದಿಂದ ಮಾತನಾಡುತ್ತಿರಲಾಗಿ ನನಗೆ ಸಾಮರ್ಥ್ಯ ಕೊಡುವುದನ್ನೇ ಮರೆತು ಬಿಟ್ಟೆನು. ಕಾಯದಾಹಲೆ ನ ವಾಹತ ಭುಯಿ ಪೇರಿದೆ ತರೀತೋ ವೇಳು ವಿಲಯದಾಯಿದೆ ತರಿಯಾತ ಮಾಧೇ ನಿಜ ರೂಪ ದೇಖಿದೆ ಏ ದೃಷ್ಟಿ ದೇವೋ ತುಜ. ಹೇಗಾಯಿತೆಂದರೆ ಭೂಮಿ ಹದಗೊಳಿಸದೆ ಬಿತ್ತಿದೆವು, ಅದರಿಂದ ವ್ಯರ್ಥವಾಯಿತು ನಮ್ಮ ಸಮಯವು. ಆದರೆ ಈಗ ನೋಡು ಹೇಗಿದೆ ನನ್ನ ನಿಜ ರೂಪವು, ಅದನ್ನು ನೋಡುವ ದೃಷ್ಟಿ ಕೊಡುವೆ ನಿನಗೆ. ಈವರೆಗೆ ಹೇಗಾಯಿತೆಂದರೆ ನಾವು ಭೂಮಿಯನ್ನು ಹದಗೊಳಿಸದೆ ಬಿತ್ತಿದೆವು, ಅದರಿಂದ ನಮ್ಮ ಸಮಯವೆಲ್ಲ ವ್ಯರ್ಥವಾದಂತಾಯಿತು. ಆದರೆ ನಿರಾಶನಾಗಬೇಕಾದ ಕಾರಣವಿಲ್ಲ, ಏಕೆಂದರೆ ನಾನು ನಿನಗೆ ನನ್ನ ವಿಶ್ವರೂಪ ಅರ್ಥಾತ್ ನಿಜರೂಪ ನೋಡುವ ದೃಷ್ಟಿ ಕೊಡುವೆ. ಅದರಿಂದ ನೀನು ನನ್ನ ನಿಜರೂಪ ಹೇಗಿದೆ ನೋಡು. ಮಗತಿಯ ದೃಷ್ಟಿ ಪಾಂಡವ ಅಮೃತ ಐಶ್ವರ್ಯಯೋಗು ಆಘವ ದೇಖೋ ನಿಯ ಅನುಭವ ಮಾಜಿ ವಡಾಕರಿ. ಆಗ ದೃಷ್ಟಿಯಿಂದ ಹೇ ಅರ್ಜುನ ನೋಡು ನನ್ನ ಐಶ್ವರ್ಯ ಯೋಗ ಸಂಪೂರ್ಣ ನೋಡಿಯ ಅನುಭವದ ವಿಶೇಷತನ ಧಾರಣೆ ಮಾಡಿಕೊಂಡಿರು ಹೃದಯದಲ್ಲಿ. ಹೇ ಅರ್ಜುನ, ಆಗ ನೀನು ಆ ದೃಷ್ಟಿಯಿಂದ ನನ್ನ ಸಂಪೂರ್ಣ ಐಶ್ವರ್ಯ ಯೋಗ ನೋಡು ಹಾಗೂ ಅದನ್ನು ನೋಡಿ ಅದರ ಅನುಭವದ ವಿಶೇಷತನವನ್ನು ನಿನ್ನ ಹೃದಯದಲ್ಲಿ ಧಾರಣೆ ಮಾಡಿಕೊಂಡಿರು. ಐಷೇ ತೇಣೆ ವೇದಾಂತ ವೇದ್ಯೇ ಸಕಲ ಲೋಕ ಆದ್ಯೇ ಬೋರಿಲೆ ಆರಾಧ್ಯೆ ಜಗಾಚೇನಿ. ಈ ರೀತಿಯಾಗಿ ಆ ವೇದ ವೇದಾಂತ ವೇದ್ಯನು ಸಕಲ ಲೋಕಗಳಿಗೆ ಆದ್ಯನು ಜಗತ್ತಿಗೆ ಆರಾಧ್ಯನು ಹೇಳಿದನು ಅರ್ಜುನನಿಗೆ. ಸರ್ವ ವೇದ ವೇದಾಂತ ವೇದ್ಯನಾದ ಸಮಸ್ತ ಲೋಕಗಳಿಗೆ ಆದ್ಯನಾದ ಹಾಗೂ ಜಗತ್ತಿಗೆ ಆರಾಧ್ಯನಾದ ಆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದನು. ಸಂಜಯ ಉವಾಚ ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನೆಂದನು, ಹೇ ರಾಜ ಧೃತರಾಷ್ಟ್ರ, ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಅನಂತರ ಅರ್ಜುನನಿಗೆ ತನ್ನ ಐಶ್ವರ್ಯಯುಕ್ತ ಉತ್ಕೃಷ್ಟ ರೂಪ ತೋರಿಸಿದನು. ಪೈ ಕೌರವ ಕುಳ ಚಕ್ರವರ್ತಿ ಮದಹಾಸಿ ವಿಸ್ಮಯೋ ಪುಡತ ಪುಡತಿ ಜೇ ಶ್ರಿಯೇ ಹುನಿ ತ್ರಿಜಗತಿ ಸ
ಸದೈವ ಆಸೆ ಕವಣಿ. ಹೇ ಕೌರವ ಕುಲ ಚಕ್ರವರ್ತಿ, ನನಗೆ ಪುನಃ ಪುನಃ ಅನಿಸುವುದು ಇದೊಂದೇ ಚಮತ್ಕೃತಿ. ಲಕ್ಷ್ಮಿಗಿಂತಲೂ ಮೂರು ಲೋಕದಲ್ಲಿ ಭಾಗ್ಯವತಿ ಯಾರಿರುವರು? ಹೇ ಕೌರವ ಕುಲ ಚಕ್ರವರ್ತಿಯಾದ ಹೇ ಧೃತರಾಷ್ಟ್ರ, ನನಗೆ ಪುನಃ ಪುನಃ ಇದೊಂದೇ ವಿಷಯ ಅತ್ಯಂತ ಚಮತ್ಕಾರಪೂರ್ಣವೆನಿಸುತ್ತದೆ. ಅದೇನೆಂದರೆ ಮೂರು ಲೋಕಗಳಲ್ಲಿ ಲಕ್ಷ್ಮಿಗಿಂತಲೂ ಯಾರಾದರೂ ಭಾಗ್ಯವಂತರಿರುವರೇ? ನಾತರಿ ಖುಣೇಚೆ ವಾನಾ ವಯಾಲಾಗಿ ಶ್ರುತಿವಾ ಚೂನಿ ದಾವಾಪ ಜಗಿ ನಾ ಸೇವಕಪಣ ತರಿ ಅಂಗಿ ಶೇಷಾಚಾಚಿ ಆಚಿ. ಅಥವಾ ತತ್ವಜ್ಞಾನ ವರ್ಣಿಸುವುದರಲ್ಲಿ ವೇದಗಳ ಹೊರತಾಗಿ ಯಾರಿರುವರು ಜಗದಲ್ಲಿ? ಸೇವಕ ಭಾವ ಎಂಬುದನ್ನಿಲ್ಲಿ ಶೇಷನೇ ಹೊಂದಿರುವನು. ಅಥವಾ ತತ್ವಜ್ಞಾನ ವರ್ಣಿಸುವುದರಲ್ಲಿ ಜಗತ್ತಿನಲ್ಲಿ ವೇದಗಳಿಗಿಂತಲೂ ಯಾರಾದರೂ ಶ್ರೇಷ್ಠರಿರುವರೇ? ಅದೇ ರೀತಿ ಜಗತ್ತಿನಲ್ಲಿ ಸೇವಕ ಭಾವ ಹೊಂದಿದವರಲ್ಲಿ ಶೇಷನಿಗಿಂತ ಯಾರಾದರೂ ಹೆಚ್ಚಿಗೆ ಇರುವರೇ? ಹಾಹೋ ಜಯಾಚೇನಿ ಶೋಷೆ ಶಿಣತ ಆಠಹಿ ಪಹಾರ ಯೋಗಿ ಜೈಸೆ ಅನುಸರಲೆ ಗರುಡ ಐಸೆ ಕವಣ ಆಹೇ. ಅರೇ ಯಾರ ಪ್ರಾಪ್ತಿಯ ಇಚ್ಛೆಯಿಂದಾಗಿ ಎಂಟೂ ಪ್ರಹರ ಶ್ರಮಿಸುತ್ತಿರುವನು ಯೋಗಿ? ಭಗವಂತನ ಸೇವೆಯಲ್ಲಿ ಗರುಡನ ಹಾಗೆ ನಿಜವಾಗಿ ಯಾರಿರುವರು? ಅಥವಾ ಯಾವ ಭಗವಂತನ ಪ್ರಾಪ್ತಿಗಾಗಿ ಮಹಾಯೋಗಿಯು ಎಂಟೂ ಪ್ರಹರ ಅಂದರೆ 24 ಗಂಟೆಯೂ ಶ್ರಮಿಸುತ್ತಿರುವನು? ಅಥವಾ ಯಾವ ಭಗವಂತನ ಸೇವೆಯಲ್ಲಿ ಗರುಡನಿಗೆ ಸಮಾನರಾದವರು ಯಾರಿರುವರು? ಪರಿಚಯ ಆಘವೇತಿ ಏಕೀಕಡೆ ಠೇಲೆ ಶಾಪೆ ಕೃಷ್ಣ ಸುಖ ಏಕಂದರೆ ದಾಹಲೆ ಜಿಯೇ ದಿವುನಿ ಜನ್ಮಲೆ ಪಾಂಡವ ಹೇ. ಆದರೆ ಇದೆಲ್ಲ ಒತ್ತಟ್ಟಿಗೆ ಇರಲಿ, ಕೃಷ್ಣ ಸುಖ ತುಂಬಿರುವುದು ಈ ಪಾಂಡವರಲ್ಲಿ. ಯಾವ ದಿವಸ ಜನ್ಮವಾಯಿತೋ ಇಲ್ಲಿ ಈ ಪಾಂಡವರದು? ಇದೆಲ್ಲ ಒತ್ತಟ್ಟಿಗೆ ಇರಲಿ, ಆದರೆ ಈ ಪಾಂಡವರು ಹುಟ್ಟಿದಾಗಿನಿಂದಲೇ ಇವರಲ್ಲಿ ಶ್ರೀಕೃಷ್ಣನ ಪರಮಸುಖ ಸೇರಿಕೊಂಡಿದೆ, ಅರ್ಥಾತ್ ಪ್ರಾಪ್ತವಾಗಿದೆ. ಪರಿಪಾಶಾಹಿ ಆತು ಅರ್ಜುನ ಶ್ರೀಕೃಷ್ಣ ಸಾವಿಯಾತಿ ದಾಹಲ ಅಧೀನ ಕಾಮುಕ ಕಾ ಜೈಸಾ ಅಂಗನ ಆಪೈತಾಕೀಜೆ. ಆದರೆ ಆ ಐವರಲ್ಲಿ ಈ ಅರ್ಜುನನು ಸಹಜವಾಗಿಯೇ ಸ್ವಾಧೀನಪಡಿಸಿಕೊಂಡನು ಶ್ರೀಕೃಷ್ಣನನ್ನು. ಸ್ವಾಧೀನಪಡಿಸಿಕೊಳ್ಳುವಂತೆ ಕಾಮುಕನನ್ನು ವಾರಾಂಗನಿಯು. ಆದರೆ ಈ 5 ಜನ ಪಾಂಡವರಲ್ಲಿ ಈ ಅರ್ಜುನನು ಅತ್ಯಂತ ಸಹಜವಾಗಿಯೇ ಶ್ರೀಕೃಷ್ಣನನ್ನು ಸ್ವಾಧೀನಪಡಿಸಿಕೊಂಡಿರುವನು. ಹೀಗೆಂದರೆ ಒಬ್ಬ ಸುಂದರಳಾದ ವೇಶ್ಯೆಯು ಕಾಮುಕ ಮನುಷ್ಯನನ್ನು ಸ್ವಾಧೀನಪಡಿಸಿಕೊಂಡಂತೆ ಸ್ವಾಧೀನಪಡಿಸಿಕೊಂಡಿರುವನು. ಪಡವಿಲೆ ಪಾಚಿರು ಐಸೇನ ಬೋಲೆ ಯಾಪರಿ ಕ್ರೀಡಾ ಮೃಗಹಿ ತೈಸಾನ ಚಲೆ ಕೈಸೇ ದೈವಯೇಥ ಸುರವಾರಲೆ ತೇ ದಾನೂನೇ. ಕಲಿಸಿದ ಗಿಳಿಯು ಒಮ್ಮೊಮ್ಮೆ ಹೇಳಿದಂತೆ ಅನ್ನುವುದಿಲ್ಲ, ಸಾಕಿದ ಕ್ರೀಡಾ ಮೃಗವು ಹೇಳಿದಂತೆ ನಡೆಯುವುದಿಲ್ಲ. ಅರ್ಜುನನ ದೈವ ಹೇಗೆ ಅನುಕೂಲವಾಗಿದೆಯಲ್ಲ, ಅದೇ ತಿಳಿಯದಂತಾಗಿದೆ. ಬಹಳ ದಿನಗಳವರೆಗೆ ಮಾತನಾಡಲು ಕಲಿಸಿದ ಗಿಳಿಯು ಒಮ್ಮೊಮ್ಮೆ ಹೇಳಿದಂತೆ ಅನ್ನುವುದಿಲ್ಲ, ಅದೇ ರೀತಿ ಸಾಕಿದ ಕ್ರೀಡಾ ಮೃಗವು ಹೇಳಿದಂತೆ ನಡೆಯುವುದಿಲ್ಲ. ಆದರೆ ಅರ್ಜುನನ ದೈವ ಎಷ್ಟೊಂದು ಅನುಕೂಲವಾಗಿದೆಯಲ್ಲ, ಅದೇ ತಿಳಿಯದಂತಾಗಿದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.